ಓಕೆ ಈ ಬಗ್ಗೆ ಮಾತನಾಡೋದಕ್ಕೆ ಶಿವರಾಮ್ ಹೆಬ್ಬಾರ್ ಅವರು ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಈಗ ಎಲ್ಲಾ ಸರ್ಕಾರ ಇದ್ದಾಗ್ಲೂ ಈ ರೀತಿ ನಡೀತಾ ಇತ್ತು ಅಂದ್ರೆ ಏನ್ ಅರ್ಥ ಸರ್ ನನ್ ಧ್ವನಿ ಕೇಳಿಸ್ತಾ ಕೇಳ್ತಾ ಎಲ್ಲಾ ಸರ್ಕಾರ ಇದ್ದಾಗ್ಲೂ ಹೀಗೆ ನಡೀತಾ ಇತ್ತು ಅಂತ ತಾವು ಹೇಳಿದೀರಲ್ಲೇ ಅರ್ಥ ಎಲ್ಲಾ ಸರ್ಕಾರದಲ್ಲೂ ನಡಿಬೇಕು ಅಂತ ಅರ್ಥ ಅಲ್ಲ ಇಂಥ ಹತಾತ್ರಿ ಘಟನೆ ಇಂತ ಕಾಮಕು ಎಲ್ಲ ಕಾಲದಲ್ಲಿ ಆಗಿದೆ ಈ ಘಟನೆ ಸಮರ್ಥನೆ ಮಾಡತಕ್ಕಂತ ಪ್ರಶ್ನೆ ಏನೂ ಇಲ್ಲ ಯಾವುದೇ ಸರ್ಕಾರ ಇರಲಿ ಯಾವೇ ವ್ಯಕ್ತಿ ದೊಡ್ಡ ವ್ಯಕ್ತಿ ಇರಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳೇಬೇಕು ಅಂತ ಹೇಳಿದ್ರಿ ಸರ್ ಎಲ್ಲಾ ಸರ್ಕಾರ ಇದ್ದಾಗ್ಲೂ ಇದು ನಡೆದಿದೆ ಅನ್ನೋದಾದ್ರೆ ಜನ ನಿಮ್ಮ ಸರ್ಕಾರವನ್ನ ಯಾಕೆ ತಂದ್ರು ನೋಡಿ ಒಂದು ಸರ್ಕಾರವಾಗಿ ಇಪ್ಪತ್ನಾಲ್ಕು ಗಂಟೆನು ಯಾವ ನೋಡ್ತಾ ಇರಲ್ಲ ಅಥವಾ ಈ ಘಟನೆಗಳೆಲ್ಲ ಇದೊಂದು ಆಕ್ಸಿಡೆಂಟ್ ಈ ಘಟನೆಗಳೆಲ್ಲ ಒಂದು ಆಕ್ಸಿಡೆಂಟ್ ಇದು ನಡೆದು ಬಗ್ಗೆ ಎಷ್ಟು ಬೇಕೋ ಅಷ್ಟು ಎಚ್ಚರಿಕೆ ತಗೊಳ್ಬೇಕು ಅನ್ನೋದನ್ನು ಯಾವುದು ಆಕ್ಷೇಪ ಇಲ್ಲ ಆದ್ರೆ ಈ ಘಟನೆ ಮುಂದಾಗಿಟ್ಕೊಂಡು ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ಇದೆಯಲ್ಲ ಇದು ಯಾವ ಸರ್ ರಾಜೀನಾಮೆ ಕೇಳ್ತಾರೆ ಸರ್ ವಿರೋಧ ಪಕ್ಷದಲ್ಲಿ ಇರೋರು ಕೆಲಸನೇ ಅದು ಅದಕ್ಕೆ ಸಮರ್ಥವಾದ ಉತ್ತರವನ್ನು ತಾವು ಕೊಡಬೇಕು ಅಲ್ವಾ ಸಮರ್ಥ ಅಲ್ಲ ಅಲ್ಲಿ ನೋಡಿದ್ರೆ ಗೃಹ ಸಚಿವರು ಹೇಳ್ತಾರೆ ಅಷ್ಟೊತ್ನಲ್ಲಿ ಆ ಹುಡುಗಿ ಅಲ್ಲಿ ಯಾಕೆ ಹೋಗಬೇಕಾಗಿತ್ತು ರೇಪ್ ಆಗಿರೋದು ಅಲ್ಲಿ ಕಾಂಗ್ರೆಸ್ನವರು ನನ್ನನ್ನು ರೇಪ್ ಮಾಡ್ತಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ ಆ ಪ್ರಕರಣದ ಸೂಕ್ಷ್ಮತೆನೆ ನಿಮ್ಗೆ ಅರ್ಥ ಆಗ್ತಿಲ್ವಾ ಅಂತ ಸರ್ ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಕಟ್ಕಟ್ಟಾಗ್ತಾ ಇದೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತೀನಿ ಎಲ್ಲ ಸರ್ಕಾರಗಳು ಇದ್ದಾಗಲೇ ಇಂಥ ಘಟನೆ ನಡೆದಿದೆ ಆಕ್ಸಿಡೆಂಟ್ ನಮಗೂ ಗೊತ್ತು ನಿಮ್ಮ ಸರ್ಕಾರದ ಸ್ಪೆಷಾಲಿಟಿ ಏನು ಅದನ್ನು ಹೇಳಿ ಅಟ್ಲೀಸ್ಟ್ ಆ ಘಟನೆ ತಡೆಯೋಕ್ಕಾಗಿಲ್ಲ ಯಾರ ಕೈಲೂ ಅನ್ಫಾರ್ಚುನೇಟ್ ಬಿಡಿ ಪರವಾಗಿಲ್ಲ ಬಟ್ ಇನ್ನು ಮುಂದೆ ಈ ಥರ ಘಟನೆ ಆಗದಿದ್ದಂಗೆ ನಾವು ಕ್ರಮ ತಗೋತೀವಿ ಆ ರೀತಿಯಾದರೂ ರಾಜ್ಯದ ಜನರಿಗೆ ಸ್ವಲ್ಪ ಧೈರ್ಯ ಹೇಳ್ರಪ್ಪ ಮಂತ್ರಿಗಳು ಇಲ್ಲ ನಿಮ್ಗೆ ಹೇಳಕ್ಕೆ ಬರಲ್ವಾ ನಿಮ್ಗೆ ಆ ಸೂಕ್ಷ್ಮತೆ ಅರ್ಥ ಆಗ್ತಿಲ್ಲ ಅಂದರೆ ದಯವಿಟ್ಟು ಮಾತಾಡಬೇಡಿ ಸುಮ್ಮನಿದ್ದು ಬಿಡಿ ಯಾಕೆ ರಾಜ್ಯದ ಜನರನ್ನ ರೊಚ್ಚಗಳಿಸ್ತೀರಾ ಈ ಥರ ಹೇಳಿಕೆ ಕೊಟ್ಟು ಕೊಟ್ಟು ನಿಮ್ಮನ್ನು ನೀವು ಅಸಮರ್ಥರು ಅಂತ ಮಾಧ್ಯಮಗಳ ಮುಂದೆ ಯಾಕೆ ಹೇಳ್ಕೊತಾ ಇದ್ದೀರಾ ನಿಮಗೆ ಅದು ಅರ್ಥನೇ ಆಗ್ತಾ ಇಲ್ಲ ಬಿಡಿ ಯಾರು ಏನೂ ಸ್ಟೇಟ್ಮೆಂಟ್ ಕೊಡಬೇಡಿ ಪೊಲೀಸರು ತಮ್ಮ ಕೆಲಸ ತಾವು ಮಾಡಲಿ ಅವ್ರು ಯಾರಿದ್ದಾರೆ ಅಪರಾಧಿಗಳನ್ನ ಹಿಡಿರಿ ಹೆಡೆಮುರಿ ಕಟ್ಟಲಿ ಜೈಲ್ಗೆ ಹಾಕ್ಲಿ ಏರಿಸಲಿ ಆಗ ಮಾತಾಡಿ ಅಟ್ಲೀಸ್ಟ್ ನೋಡಿ ಇಷ್ಟು ದಿವಸದ ಒಳಗಡೆ ನಾವು ತೋರಿಸಿದ್ವಿ ಅಂತ ಮೊದಲೇ ದಯವಿಟ್ಟು ಮಾತಾಡೋಕ್ಕೆ ಹೋಗಬೇಡಿ ನಲವತ್ತೆಂಟು ಗಂಟೆ ಆಯಿತು ಆ ದುಷ್ಕರ್ಮಿಗಳ ಸಣ್ಣ ಸುಳಿವು ಕೂಡ ನಿಮಗೆ ಸಿಕ್ಕಿಲ್ಲ ಇದು ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್ ನಿಜ ಅಲ್ಲಿ ಸಿ ಸಿ ಟಿ ವಿ ಇರಲಿಲ್ಲ ಮೊಬೈಲ್ ಟವರ್ ಲೊಕೇಶನ್ ಪತ್ತೆ ಹಚ್ಚೋ ಪ್ರಯತ್ನ ಆಗ್ತಾ ಇದೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಅರ್ಥ ಆಗುತ್ತೆ ನಮಗೂ ಕೂಡ ಆದರೆ ಅದನ್ನು ಯಾಕೆ ಮಾಧ್ಯಮದ ಮುಂದೆ ಹೇಳ್ಕೊತಾ ಇದ್ದೀರಾ ಏನು ಹೇಳಿಕೆ ಕೊಡಬೇಕು ಇಂಥ ಸಂದರ್ಭದಲ್ಲಿ ಮೈಸೂರಿನ ಜನತೆಗೆ ನೀವು ಧೈರ್ಯ ತುಂಬಿ ದಯವಿಟ್ಟು ಆ ಭಾಗದಲ್ಲಿ ವಾಸ ಮಾಡ್ತಾ ಇರೋ ಜನ ಧೃತಿಗೆಟ್ಟಿದ್ದಾರೆ ಭಯ ಪಟ್ಕೊಂಡಿದ್ದಾರೆ ಆರು ಗಂಟೆಗೆ ಮನೆಗೆ ಹೋಗಿ ಬಾಗ್ಲಾಕೋತಾರೆ ಎಲ್ಲರೂ ಇನ್ಮೇಲೆ ಆ ಕೆಲಸನ ದಯವಿಟ್ಟು ತಾವು ಧೈರ್ಯ ತುಂಬೋ ಕೆಲಸವನ್ನು ಮಾಡಿ ನೀವೇ ಜನರನ್ನ ಇನ್ನಷ್ಟು ಅಧೈರ್ಯ ಮಾಡೋ ಗಳಿಸ್ಬೇಡಿ ನೀವೇ ಜನರನ್ನ ಇನ್ನಷ್ಟು ಭಯಭೀತರನ್ನಾಗಿ ಮಾಡಬೇಡಿ ಅದಕ್ಕೆ ನಾನು ಹೇಳಿದ್ದು ನಿಮಗೆ ಮಾತಾಡೋಕ್ಕೆ ಬರಲಿಲ್ಲ ಅಂದರೆ ದಯವಿಟ್ಟು ಬಿಡಿ ಏನೇನೋ ಮಾತಾಡೋಕ್ಕೆ ಹೋಗಬೇಡಿ ಕಾಂಗ್ರೆಸ್ನವರು ಪ್ರತಿಪಕ್ಷದಲ್ಲಿರ್ತಕ್ಕಂಥವ್ರು ಅವ್ರ ಕೆಲಸನೇ ಅದು ನೀವು ಪ್ರತಿಪಕ್ಷದಲ್ಲಿದ್ದಾಗ ಯಾರ್ಯಾರ ರಾಜೀನಾಮೆನ ಎಷ್ಟು ಸರ್ತಿ ಕೇಳಿದ್ದೀರಾ ನೀವು ರಾಜೀನಾಮೆ ಕೇಳಿದ ತಕ್ಷಣ ಅವ್ರು ಕೊಟ್ಬಿಟ್ರಾ ಅಥವಾ ಅವ್ರ ರಾಜೀನಾಮೆ ಕೇಳಿದ ತಕ್ಷಣ ನೀವು ಕೊಟ್ಬಿಡ್ತೀರಾ ಇವೆಲ್ಲ ರಾಜಕೀಯದಲ್ಲಿ ಇದ್ದಿದ್ದೆ ಇಪ್ಪತ್ತು ವರ್ಷ ಮೂವತ್ತು ವರ್ಷ ರಾಜಕೀಯದಲ್ಲಿ ಇದ್ದೀರಾ ತಾವೆಲ್ಲ ಇಂಥ ಸ್ಟೇಟ್ಮೆಂಟ್ಗಳನ್ನ ಎಷ್ಟು ನೋಡಿರಲ್ಲ ಘಟನೆ ನಡೆದಾಗ ನಿಜ ಈ ಥರದ ಆಗ್ರಹಗಳು ಕೇಳಿ ಬರ್ತವೆ ಪ್ರತಿಪಕ್ಷ ಅನ್ನೋದು ಅದಕ್ಕೇ ಅವ್ರನ್ನ ನೀವು ಪ್ರತಿಪಕ್ಷದಲ್ಲಿದ್ದಿರಿ ನೀವು ಈ ಕೆಲಸ ಮಾಡಿದ್ದೀರಾ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ ಕೆಲಸವನ್ನು ಮಾತಿನಿಂದ ತೋರಿಸ್ಬೇಡಿ ಮಾಡಿ ತೋರಿಸಿ ದಯವಿಟ್ಟು ಮಾತಲ್ಲ ನನಗೆ ಕೆಲಸ ಆಗೋದು ಇಪ್ಪತ್ನಾಲ್ಕು ಗಂಟೆ ನಲವತ್ತೆಂಟು ಗಂಟೆ ಆಯ್ತಲ್ವಾ ತಗೊಳ್ಳಿ ಇನ್ನೊಂದು ಫಾರ್ಟಿ ಏಯ್ಟ್ ಅವರ್ಸ್ ಅವನು ಯಾವ ಈ ಥರ ಮಾಡಿದ್ದ ಎಲ್ಲ ಅವನು ಹೆಡೆಮುರಿ ಕಟ್ಟಿ ಕಪಾಳಕ್ಕೆ ನಾಲ್ಕು ಕೊಡದು ಜೈಲುಗಟ್ಟಿ ಆಗ ನಿಮ್ಮನ್ನು ಒಪ್ಕೋತೀ ಆಗ ಜನಗೆ ಜನಕ್ಕೆ ನಿಮ್ಮ ಬಗ್ಗೆ ಅವನ ನಂಬಿಕೆ ಬರುತ್ತೆ